ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಪ್ರತಿಷ್ಠಿತ ಕೇರ್ ಕ್ಷೇತ್ರದ ಶಾಸಕ ಎಸ್ ಎ ರಾಮದಾಸ್ ಅವರನ್ನು ಕೊರೋನಾ ಸೋಂಕಿತ ವ್ಯಕ್ತಿಯ ಕುಟುಂಬವೊಂದು ತರಾಟೆಗೆ ತೆಗೆದುಕೊಂಡ ಪರಿಣಾಮ ಶಾಸಕ ರಾಮದಾಸ್ ಮತ್ತು ಕುಟುಂಬ ಸದಸ್ಯರ ನಡುವೆ ವಾಗ್ವಾದ ನಡೆದ ಘಟನೆ ಮೈಸೂರಿನಲ್ಲಿ ನಡೆದಿದೆ. ಆಟೋ ಯಾರು ಕೂಡ ಪಿಕ್ ಮಾಡಲ್ಲ, ಬಿಕಾಸ್ ವಿ ಆರ್ ಫ್ಯಾಮಿಲಿ ಕಾಂಟ್ಯಾಕ್ಟ್ ಅಂತ ನಾವೇ ನಡ್ಕೊಂಡು ಹೋಗಿದ್ದೀವಿ. ನಿನ್ನೆ ವಯಸ್ಸಾಗಿರೋರೆಲ್ಲ ಇದ್ದಾರೆ, ನಿಮ್ಗೆ ಏನಾದ್ರು ಅರ್ಥ ಆಗ್ತಾ ಇದೆ. ಕೇರ್ ಕ್ಷೇತ್ರದ ಕೊರೋನಾ ನಿಯಂತ್ರಣದ ಉಸ್ತುವಾರಿ ವಹಿಸಿಕೊಂಡಿರೋ ಶಾಸಕ ರಾಮದಾಸ್ ನಗರದ ವಿದ್ಯಾರಣ್ಯಪುರಂ ವ್ಯಾಪ್ತಿಯಲ್ಲಿ ಸಂಚರಿಸಿ ಕೊರೋನಾ ಬಗ್ಗೆ ಜಾಗೃತಿ ಮೂಡಿಸುತ್ತಿದ್ರು. ಈ ವೇಳೆ ಕೊರೋನಾ ಸೋಂಕಿತ ಕುಟುಂಬವೊಂದು ನಮ್ಮನ್ನ ನಿರ್ಲಕ್ಷಿಸಲಾಗಿದೆ, ನಮ್ಮ ಮನೆಯನ್ನ ಸೀಲ್ ಡೌನ್ ಮಾಡಿದ ನಂತರ ಯಾರೊಬ್ಬರು ನಮ್ಮ ಕಷ್ಟವನ್ನ ಕೇಳಿಲ್ಲ, ನಾವು ಎಲ್ಲಿಗೆ ಹೋಗಬೇಕು, ನಮ್ಮ ಮನೆಯಲ್ಲಿನ ಕಸವನ್ನ ತೆಗೆದುಕೊಂಡು ಹೋಗಲು ಪಾಲಿಕೆ ಪೌರ ಕಾರ್ಮಿಕರು ಬರ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ಊಟ ಊಟ ಮನೆ ಮನೆಗಳಲ್ಲಿ ಕೊಟ್ಟಿದ್ದೀವಿ, ನಿಮ್ಮ ಅಯೋಗ್ಯತನದಿಂದ ಮಾತ್ರ ಕೇಳ್ಬೇಕಾ? ಏನಾಗಿದೆ ನಗರಪಾಲಿಕೆ, ಸತ್ತೋಗಿದ್ಯಾ? ಏ ಒಳಗಡೆ ಹೋಗಪ್ಪ. ಅಯ್ಯೋ ಎಲ್ಲಿ ಬೋರ್ಡು, ಎಲ್ಲಿ ಬೋರ್ಡು? ನಮ್ಮನ್ನ ಹೋಮ್ ಐಸೋಲೇಷನ್ ಅಲ್ಲಿ ಇಡಲಾಗಿದೆ, ನಮ್ಮ ಮನೆಯ ಸುತ್ತ ಸ್ಯಾನಿಟೈಸ್ ಮಾಡಬೇಕು, ಅಂತಹ ಯಾವುದೇ ಕೆಲಸವನ್ನ ಮಾಡಿಲ್ಲ, ನಗರ ಪಾಲಿಕೆ ಸದಸ್ಯರು ಬಂದು ಹೋಗಿದ್ದಾರೆ, ನೀವು ಮಾತ್ರ ಬಂದಿಲ್ಲ ಎಂದು ತರಾಟೆಗೆ ತೆಗೆದುಕೊಂಡು. ಇದರಿಂದ ಕೇರಳದ ಶಾಸಕ ಎಸ್ ಎ ರಾಮದಾಸ್, ನಾನು ಕಳೆದ 4 ತಿಂಗಳುಗಳಿಂದ ಕೊರೋನಾ ನಿಯಂತ್ರಣದ ಬಗ್ಗೆ ಹಗಲಿರುಳು ಶ್ರಮಿಸುತ್ತಿದ್ದೇನೆ, ನೀವು ಸುಖ ಸುಮ್ಮನೆ ಆರೋಪ ಮಾಡಬೇಡಿ, ನಿಮ್ಮನ್ನ ಯಾರು ನಿರ್ಲಕ್ಷ್ಯ ಮಾಡಿದ್ದಾರೆ ಎಂದು ಹೇಳಿ ಅವರ ಮೇಲೆ ಕ್ರಮ ಜರುಗಿಸುತ್ತೇವೆ, ಸುಮ್ಮನೆ ನಮ್ಮ ಮೇಲೆ ತಪ್ಪು ಭಾವನೆ ಬರುವ ರೀತಿ ನಡೆದುಕೊಳ್ಳಬೇಡಿ ಎಂದು ಮರುತ್ತರ ನೀಡಿದ್ದಾರೆ. ಬಳಿಕ ಶಾಸಕ ಎಸ್ ಎ ರಾಮದಾಸ್ ಸ್ಥಳದಲ್ಲಿದ್ದ ಆರೋಗ್ಯ ಇಲಾಖೆ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತದೆ. ಕಾರ್ಪೊರೇಷನ್ ಅವ್ರು ಅವರೇ ಮಾಡ್ಬೇಕಾದ್ದು. ಒಬ್ಬ MP ಒಂದ್ ನಿಮಿಷ, ಪ್ರೈಮ್ ಮಿನಿಸ್ಟರ್ ಮಾಡಲ್ಲ, ಒಂದ್ ನಿಮಿಷ ಅರ್ಥ ಮಾಡ್ಕೊಂಡು ನೀವು ನೀವು ಮಾತಾಡಬೇಕು ಅಂದ್ರೆ ಮಾತಾಡಿ. ಈಗ ಸಮಸ್ಯೆ ಏನಾರ ಬಂದಿದೀವಲ್ವಾ, ಅದಕ್ಕೊಂದು ರೀತಿ ಇದೆ ಈಗಲ್ಲ ಹೇಳು. ಹೌದು ನಾವು ಹೆಲ್ಪ್ಲೈನ್ ಕೊಟ್ಟು ಪ್ರತಿಯೊಬ್ಬರಿಗೂ ನಾನು ನಾನೇ ಸ್ವತಃ ರಾತ್ರಿ 12 ಗಂಟೆಗೆ ಅಟೆಂಡ್ ಮಾಡ್ತಾ ಇದ್ದೀನಿ. ಹೆಲ್ಪ್ಲೈನ್ ಫೋನ್ ಮಾಡಿದೀರಾ? ನಂಬರ್ ಹೇಳಿ, ನಂಬರು ಸುಮ್ಮನೆ ಹೇಳ್ಬೇಕು ಅಂತ ಹೇಳ್ಬಾರ್ದು. ನೋಡಿ, ನಮ್ಮ ಕ್ಷೇತ್ರದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮನುಷ್ಯ ಇಡೀ ರಾಜ್ಯದಲ್ಲಿ 224 ವಿಧಾನಸಭಾ ಕ್ಷೇತ್ರದಲ್ಲಿ ಕರೋನಾ ಸಂಬಂಧಪಟ್ಟಾಗೆ 4 ತಿಂಗಳಿಂದ ಹಾರ್ಟ್ ಅಟ್ಯಾಕ್ ಆದ್ರೂ ಹೊರಗಡೆ ಬಂದಿಟ್ಕೊಂಡು ನಿರಂತರ ಕೆಲಸ ಮಾಡ್ತಾ ಇದೀವಿ. ಇವತ್ತು ಅಪ್ರಿಶಿಯೇಟ್ ಮಾಡಿದ್ದಾರೆ. ಮೂರು ನಂಬರ್ಗಳನ್ನು ಕೊಟ್ಟು ಹಗಲು ರಾತ್ರಿ ಕೂತ್ಕೊಂಡು ಕೇಳ್ತಾ ನೀವು ವಿದ್ಯಾವಂತ ಆಗಿದ್ಕೊಂಡು ಬಂದು ತಿರುಚ್ಬಿಟ್ರೆ 4 ಜನಗಳಿಗೆ ಕಸ ಒಂದ್ ವಾರದಿಂದ ಇದೆ, ಬಂದ ಇಲ್ಲ. ಎಲ್ರಿ ಅವ್ರಿಗೆ ಬೇರೆ ಬೇರೆ ಮನೆಗಳು ಕೊಟ್ಟಿದ್ವಲ್ಲ ಕಸ, ಅಲ್ಲಿ ಕೇಳ್ರಿ, ಕಸ ತಗೊಂಡೋಗಿಲ್ಲ ಅಂತ ಹೇಳಿದ್ರೆ ನೀವೇನ್ ಮನುಷ್ಯನ? ಯಾವಾಗ ಸರ್, ಒಂದ್ ವೀಕ್ ಮೇಲೆ ಆಗಿದೆ ಕಸ, ಹಂಗೆ ಗುಡ್ಡೆ ಒಂದ್ ಮೂಟೆಲ್ ಹಾಕಿದೀವಿ, ಬಂದ್ಬೇಕಂದ್ರೆ ತೋರಿಸ್ಬಿಟ್ಟು ಎಲ್ಲ ವ್ಯವಸ್ಥೆಗಳನ್ನ ಜೋಡಿಸ್ಕೊಟ್ಟಿದೀವಿ, ವಾಹನಗಳು ಕೊಟ್ಟಿದ್ವಿ, ಏನ್ ಕೊಡ್ಬೇಕು ನಿಮಗೆ? ಕೊಡು ಬಾಯಿ ಬಂದ್ರೆ ಹೊರಗಡೆ ಬಂದು ಮಾತಾಡ್ಬೇಕಲ್ಲ.
ಮನುಷ್ಯ ನೀವೆಲ್ಲ ಸತ್ತೋಗಿದೆ ಕಾರ್ಪೊರೇಷನ್ ಏನ್ ಪ್ರಯೋಜನ ಮನೇಲಿ ತಗೊಂಡೋಗಿಲ್ಲ ಅಂತ ಹೇಳ್ತಾ ಇದಾರೆ ವೀಕ್ ಆದ್ಮೇಲೆ ಅಕ್ಕಪಕ್ಕ ಸ್ಯಾನಿಟೈಸ್ ಮಾಡಿದ್ರಾ ಭಯ ಆಗಲ್ವಾ ಮಾಡಿದ್ರೆ ಇಪ್ಪತ್ತಾರನೇ ತಾರೀಕು ಬಂತ ನೋಡ್ಬೇಕಾದ ಜವಾಬ್ದಾರಿ ಆಯ್ತು ವೆಹಿಕಲ್ಸ್ ಒಂದು ಬಿಟ್ಟಿದೀವಲ್ಲ ನಾವು ಒಂದು ಜೋನ್ ಒಂದು ವೆಹಿಕಲ್ ಮನೆಯಿಂದ ಕರ್ಕೊಂಡು ಹೋಗ್ತಾನೆ ಬಿಟ್ಟಿದ್ದೀವಿ ವೆಹಿಕಲ್ ಅಲ್ಲಿ ನಿಂತಿದ್ದಾಗ ಕರ್ಕೊಂಡು ಹೋಗುತ್ತೇನೆ ಅವ್ರಿಗೆ ಅವ್ರಿಗೆ ಕೇರ್ ಹಾಸ್ಪಿಟ್ಲ್ಗೆ ಹೋಗ್ಬೇಕಾಗುತ್ತೆ ನಮ್ಮ ಕ್ಷೇತ್ರದವ್ರು ಹಂಗೆ ಮಾಡಬಾರ್ದು ಅಂತ ಮೂರು ಸೆಂಟ್ರ್ ನಾವು ಇಲ್ಲಿ ನಡ್ಕೊಂಡವ್ರು ಎಲ್ಲಿಗಾರು ಹೋಗಲಿ ಅವ್ರ ಬೇರೆ ಬೇರೆ ಕ್ಷೇತ್ರದವ್ರು ಆದರೆ ಕೇರ್ ಹಾಸ್ಪಿಟ್ಲಲ್ಲಿ ಹೋಗ್ತಾರೆ ನಮ್ಮ ಕ್ಷೇತ್ರದಲ್ಲಿ ಮೂರು ಸೆಂಟ್ರ್ ಮಾಡಿಸಿದ್ದೀವಿ ನಾವು ಅವ್ರಿಗೋಸ್ಕರ ಹೋಗ್ತಾರೆ ಮಾತಲ್ಲ ನೀವು ಬಂದ ತಕ್ಷಣ ಅಟ್ಯಾಕ್ ಮಾಡೋದಿದ್ದೀಲ್ಲ ರಾಮ್ಪ್ರಸಾದ್ ನಿಮ್ಮ ಮನೆ ಬಾಗಿಲು ಬಂದ್ರು ನೀವು ಬಂದಿದ್ಯಾ ಯಾವ್ದು ಜೋರ್ ಮಾತಾಡ ನಮ್ ಸಮಸ್ಯೆ ಬಗೆಹರಿಸ್ಕೊಳ್ಳಿ ಎಷ್ಟು ತಾಳ್ಮೆ ಏನರ್ಥ ಅವ್ರು ಹೇಳಿದ್ರು ನಗರ ಪಾಲಿಕೆ ಸದಸ್ಯರುಗಳು ಏನ್ ಮಾಡ್ತಾರೆ ಸಣ್ಣ ಪುಟ್ಟ ಕೆಲಸಗಳಿಗೋಸ್ಕರವಾಗಿ 4 ತಿಂಗಳಿಂದ ಸೇವೆ ಮಾಡಿದ್ರು ಕೂಡ ಮಾತು ಕೇಳ್ಬೇಕಾ ಯಾರು ಹೇಳಿರ್ಲಿಲ್ಲ ಇಡೀ ಕ್ಷೇತ್ರದಲ್ಲಿ ಯಾರೋ ಒಬ್ರು ಮಾತು ಕೇಳ್ಬೇಕಾಯ್ತ ನಾವು ನೋ ಸತ್ತೋಗಿದ್ಯಾ ನಗರ ಪಾಲಿಕೆ ಏನು ಮಾಡಿದ್ರು ಕೇಳ್ತಾರೇನ್ರಿ ದೊಡ್ಡ ಮಾತಾಡ್ತಾರ